ಿರಿರ ಚಿಂತೈಕವಂದ್ಯ ಪರಮ ಗುರುರಭೀಷ್ಟಿ ಸಜ್ಜನಾ ಅಭ್ರಮಂ ಭಂಗರಹಿತ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲ ಭಜೆ ಪತ್ರಪ ಕೃಪ ಈ ದೃಶ್ಯ ಮಾಧ್ಯಮದ ವೀಕ್ಷಕರಿಗೆಲ್ಲ ಮಧ್ವನವಮಿಯ ಅನಂತಾನಂತ ಶುಭಾಶಯಗಳು ಇಂತಹ ಒಂದು ಶುಭ ಸಂದರ್ಭದಲ್ಲಿ ಮಧ್ವಾಚಾರ್ಯರ ಜೀವನ ಹಾಗೂ ಅವರ ತತ್ವಗಳ ವೈಶಿಷ್ಟ್ಯ ಎನ್ನುವುದರ ಬಗ್ಗೆ ನಾವು ಸ್ವಲ್ಪ ಹೊತ್ತು ಮನನ ಮಾಡಿ ಆಚಾರಿ ಮಧ್ವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಶಾಸ್ತ್ರವೇ ನಮಗೆ ತಿಳಿಸಿ ಹೇಳುವಂತೆ ಜೀವನದಲ್ಲಿ ನಾವು ಭಗವಂತನ ಅನುಗ್ರಹವನ್ನು ಪಡೆಯುವುದೇ ನಮ್ಮ ಎಲ್ಲ ಸಂಕಷ್ಟಗಳಿಗೂ ಕೂಡ ಸುಲಭವಾಗಿ ಇರುವ ಪರಿಹಾರದ ಸೂತ್ರ ಈ ನಿಟ್ಟಿನಲ್ಲಿ ಅನೇಕ ಜನ ಮತಾಚಾರ್ಯರು ತಾವು ವೇದಶಾಸ್ತ್ರಗಳನ್ನು ಅನುಸರಿಸಿ ಅಥವಾ ತಾವು ಕಂಡುಕೊಂಡ ದೃಷ್ಟಿಯನ್ನು ಅನುಸರಿಸಿ ಅನೇಕ ಮತಗಳನ್ನು ಜೀವನದಲ್ಲಿ ಮಾನವ ಲೋಕಕ್ಕೆ ಪ್ರಸ್ತುತಪಡಿಸಿದ್ದಾರೆ ಕೆಲವನ್ನು ಶೂನ್ಯವಾದ ಅಂತಲೂ ಬೌದ್ಧವಾದ ಎಂತಲೂ ಅಥವಾ ಅದ್ವೈತವಾದ ಎಂತಲೂ ವಿಶಿಷ್ಟಾದ್ವೈತವಾದ ಎಂತಲೂ ಹೀಗೆ ಹಲವು ನಾಮಗಳಿಂದ ಅವರು ಪ್ರಸ್ತುತಪಡಿಸಿದ ತತ್ವ ಜನರಲ್ಲಿ ಚಿರಪರಿಚಿತ ಆಗಿದೆ ಆದರೆ ಆನಂದ ತೀರ್ಥರ ಮತ ಅವರು ಯಾವುದೇ ಒಂದು ವಾದವನ್ನು ಯಾವುದೇ ಒಂದು ಪಂಥವನ್ನು ಹಿಡಿದು ಅದನ್ನು ಜನರ ಮುಂದೆ ಅವರು ಪ್ರಸ್ತಾಪಿಸ ಹೊರಟವರಲ್ಲ ಅವರ ವಾದವನ್ನು ಜ್ಞಾನಿಗಳೇ ತಿಳಿಸಿ ಹೇಳುವಂತೆ ತತ್ವವಾದ ಎಂಬ ಶಬ್ದದಿಂದ ನಾವು ಕರೆಯುತ್ತೇವೆ ತತ್ವ ಯಾವುದು ಇದೆಯೋ ಅದನ್ನು ಮಾತ್ರ ನಾನು ಹೇಳಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾ ವೇದ ಸ್ಮೃತಿ ಇತಿಹಾಸ ಪುರಾಣಗಳಲ್ಲಿ ಅಡಗಿರುವ ಯಾವುದು ಒಂದು ನಿಜವಾದ ತತ್ವ ಇದೆ ಅದನ್ನು ತಾವು ಹೇಳುತ್ತಾ ಸನಾತನ ಧರ್ಮದ ಪುನರುತ್ಥಾನ ಮಾಡಲು ಹೊರಟವರೇ ವಿನಃ ತಮ್ಮದೇ ಆದ ಯಾವುದೋ ಒಂದು ಪಂಥವನ್ನು ಪಂಗಡವನ್ನು ಅಥವಾ ಒಂದು ವಿಚಾರಧಾರೆಯನ್ನು ಕಟ್ಟಿಕೊಂಡು ಆ ಸಮಾಜವನ್ನು ಮೋಡಿ ಮಾಡಲು ಬಂದವರಲ್ಲ ಆದ್ದರಿಂದಲೇ ವ್ಯಾಸರಾಜರು ಮಧ್ವಾಚಾರ್ಯನ ಸ್ತೋತ್ರ ಮಾಡುವಾಗ ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಂ ಅಹಂ ನಮಾಮಿ ಎಂದು ಹೇಳುತ್ತಾ ಆನಂದತೀರ್ಥರು ಪ್ರತಿಪಾದಿಸಿದ ಆ ವಿಚಾರಧಾರೆಯನ್ನು ತತ್ವವಾದ ಎಂದೇ ಕರೆದಿದ್ದಾರೆ ವಾದಿರಾಜರಂತೂ ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋಮಾ ಎಂದು ಹೇಳುತ್ತಾ ನಿಜವಾದ ತತ್ವವಾದ ಎನಿಸಿದ ಇದರಲ್ಲೇ ನನಗೆ ಅತಿಶಯವಾಗಿರ್ತಕ್ಕಂಥ ಶ್ರದ್ಧೆ ಎಂದು ತಿಳಿಸಿ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಇಂತಹ ಮದ್ವ ಗುರುಗಳ ಚರಿತ್ರೆ ಮಧ್ಯವೀಜದಲ್ಲಿ ಅನೇಕ ರೀತಿಯಾಗಿ ಪ್ರತಿಬಿಂಬಿತವಾಗಿದ್ದರೂ ಕೂಡ ನಾವು ಎರಡು ಮಹಿಮೆಗಳನ್ನು ನಾವು ವಿಶೇಷವಾಗಿ ನೋಡಬಹುದು ಆನಂದ ತೀರ್ಥರು ದ್ವಾರಕೆಯ ಬಳಿಯಲ್ಲಿ ಗೋಮತಿ ನದಿಯ ತೀರದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥವರಾಗಿದ್ದರು ಅಲ್ಲಿದ್ದ ರಾಜನಿಗೆ ವೇದದ ಬಗ್ಗೆ ದ್ವೇಷ ಅಷ್ಟೇ ಅಲ್ಲ ಯಾರಾದರೂ ವೇದ ಪ್ರಮಾಣ ಅಂದರೆ ಅವರನ್ನೆಲ್ಲ ವಾದಕ್ಕೆ ಕರೆದು ಅವರನ್ನು ಅವರನ್ನೆಲ್ಲ ಪ್ರಶ್ನಿಸುವ ಚಟ ಹೀಗಾಗಿ ಆ ಮಾರ್ಗದಲ್ಲೇ ಹೋಗಲು ತಿಳಿದವರು ಹಿಂಜರಿಯುವ ಪ್ರಸಂಗ ಮುಂದೆ ಬಂದಿತ್ತು ಆಗ ಮಧ್ವರು ಆ ಮಾರ್ಗದಲ್ಲಿ ಪ್ರಯಾಣ ಮಾಡಿದಾಗ ಆ ರಾಜ ಮಧ್ವರನ್ನು ಬಿಡಲಿಲ್ಲ ವೇದಗಳೆಲ್ಲ ಪ್ರಮಾಣ ಅಂತ ಏನು ಹೇಳ್ತೀರಾ ವೇದಗಳು ಹೇಗೆ ಪ್ರಮಾಣ ಎಂದು ಕೆದಕಿ ಕೇಳಿದ ಆಗ ಆನಂತೀರ್ಥರು ಹೇಳುತ್ತಾರೆ ವೇದಗಳು ಪ್ರಮಾಣ ಹೇಗೆ ಪ್ರಮಾಣ ಅಲ್ಲಿ ಹೇಳಿದ ಯಾವ ಸಂಗತಿಗಳು ನಡೆಯುವುದಿಲ್ಲ ಯಾಕೆಂದರೆ ಅಲ್ಲಿ ಹೇಳಿದ್ದಾರೆ ಯಾವ ಔಷಧಿ ಎನ್ನುವ ಮಂತ್ರವನ್ನು ಉಚ್ಚಾರ ಮಾಡಿದರೆ ಮೊಳಕೆಯಾಗುತ್ತದೆ ಮೊಳಕೆಯಾಗಿದ್ದು ಚಿಗುರುತ್ತದೆ ಚಿಗುರಿ ಹೂವ ಮೊದಲಾದವುಗಳಾಗಿ ಫಲವನ್ನೂ ಕೊಡುತ್ತದೆ ಅಂತ ಹೇಳಿದ್ದಾರೆ ಆದರೆ ಆ ಥರ ಎಂದೂ ಆಗಿದ್ದನ್ನು ನಾನು ಕಂಡಿಲ್ಲ ಅಂದಮೇಲೆ ಫಲ ಸಿಗದ ಆ ಮಾತನ್ನು ಹೇಳುವ ವೇದ ಅಪ್ರಮಾಣವೇ ಆಗಬೇಕಲ್ವೇ ಆ ವೇದದ ಭಾಗ ಅಪ್ರಮಾಣ ಆದಂತೆ ಎಲ್ಲ ವೇದದ ಭಾಗಗಳು ಕೂಡ ಅಪ್ರಮಾಣವೇ ಅಂತ ಅವನ ಹಲವು ವರ್ಷಗಳ ಮಂಡುವಾದವನ್ನು ಅವನು ಆಚಾರ್ಯ ಮಧ್ವರ ಮುಂದೆ ತನ್ನ ಗುಂಪಿನ ಜನರನ್ನು ಕಟ್ಟಿಕೊಂಡು ವೇದದ ಪ್ರಾಮಾಣ್ಯಕ್ಕೆ ಸವಾಲನ್ನು ಎಸೆದನು ಆಗ ಉಳಿದವರಾಗಿದ್ದರೆ ಮೌನವನ್ನು ವಹಿಸುತ್ತಿದ್ದರು ಅಥವಾ ಆ ದಾರಿಯನ್ನೇ ಬಳಸದೆ ಬೇರೊಂದು ದಾರಿಯಿಂದ ಹೋಗ್ತಾ ಇರತಕ್ಕಂಥವರಾಗಿದ್ದರು ಆದರೆ ಆನಂದ ತೀರ್ಥರು ಲೋಕೋಪಕಾರಿಗಳಾಗಿದ್ದವರು ವೇದ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡುವ ಒಂದು ದೊಡ್ಡ ಜವಾಬ್ದಾರಿ ಹೊತ್ತ ವೈದಿಕ ಮತಾಚಾರ್ಯರಾಗಿರ್ತಕ್ಕಂಥವರಾಗಿದ್ದಾರೆ ಅವರು ಹೇಳ್ತಾ ಇದ್ದಾರೆ ವೇದಗಳು ಪ್ರಮಾಣ ಅನ್ನುವ ವಿಷಯದಲ್ಲಿ ಸಂಶಯವೇ ಇಲ್ಲ ನಿನಗೆ ಫಲ ಕೊಟ್ಟಿಲ್ಲ ಆದರೆ ನಿನಗೆ ಫಲ ಕೊಟ್ಟಿಲ್ಲ ಅಂತ ಮಾತ್ರಕ್ಕೆ ಅದು ಫಲವನ್ನು ಕೊಡುವುದೇ ಇಲ್ಲ ಅಂತ ಹೇಳಲು ಸಾಧ್ಯವಿಲ್ಲ ಯಾಕಂದರೆ ಫಲ ಕೊಡಬೇಕಾದರೆ ಔಷಧಿಯಲ್ಲೂ ಎಷ್ಟು ಸತ್ವ ಇರಬೇಕೋ ಹಾಗೆ ಆ ಔಷಧಿಗೆ ಪ್ರತಿಸ್ಪಂದಿಸುವ ಶಕ್ತಿಯೂ ಕೂಡ ರೋಗಿಯಲ್ಲಿ ಇರಬೇಕು ಯಾವುದೋ ರೋಗಿ ಔಷಧಿ ತೆಗೆದುಕೊಂಡ ಮಾತ್ರಕ್ಕೆ ಅವನದು ಪರಿಣಾಮ ಬೀರಬೇಕು ಅಂತೇನಿಲ್ಲ ಯಾಕಂದರೆ ಅವನ ದೇಹದ ಪರಿಸರದಲ್ಲಿ ಔಷಧಿಗೆ ಸ್ಪಂದಿಸುವ ಗುಣ ಇಲ್ಲ ಅಂತಾದರೆ ಆ ಔಷಧಿ ಅವನ ಪಾಲಿಗೆ ಅದು ವ್ಯರ್ಥ ಆಗುತ್ತದೆ ಬೀಜ ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಅದನ್ನು ಮರಳುಗಾಡಿನಲ್ಲಿ ಬಿತ್ತಿದರೆ ಅಥವಾ ಕಲ್ಲು ಬಂಡೆ ಮೇಲೆ ಬಿತ್ತಿದರೆ ಅದು ಫಲ ಕೊಡಲ್ಲ ಹಾಗೆ ವೇದ ಪ್ರಮಾಣವಾಗಿದ್ದರೂ ಕೂಡ ಅಧಿಕಾರಿಗಳು ಉಚ್ಚರಿಸಿದರೆ ಮಾತ್ರ ಅದು ಫಲವನ್ನು ಕೊಡಬಲ್ಲದು ಅಂತ ಹೇಳಿದಾಗ ಅವನು ಹೇಳ್ತಾನೆ ನಾನಂತೂ ಈ ಸೂಕ್ತದ ಫಲ ಕಂಡಿಲ್ಲ ಅಂದ ಮೇಲೆ ಹಾಗಾದ್ರೆ ಈಗ ಲೋಕದಲ್ಲಿ ಅಧಿಕಾರಿಗಳೇ ಇಲ್ಲವೇ ಅಂತ ಹೇಳಿದಾಗ ಮದ್ದುರು ನಕ್ ಹೇಳ್ತಾರೆ ನೀನು ಕಂಡಿಲ್ಲ ಎಂದ ಮಾತ್ರಕ್ಕೆ ವೇದವೇ ಪ್ರಮಾಣ ಅಲ್ಲ ಎಂಬ ನಿರ್ಧಾರಕ್ಕೆ ಹೇಗೆ ಬರುತ್ತೀಯಾ ಆ ಬೀಜವನ್ನು ಕೊಡು ಅಂಥೇಳಿ ಬೀಜವನ್ನ ತಮ್ಮ ಕೈಯಿಂದ ತೆಗೆದುಕೊಂಡು ವೇದ ಮಂತ್ರವನ್ನು ಉಚ್ಚಾರ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಆ ಸವಾಲನ್ನು ಒಪ್ಪಿಕೊಂಡ ಅವರ ಸ್ಥೈರ್ಯ ಧೈರ್ಯ ವಿವೇಕ ಇವುಗಳಲ್ಲಿ ನೋಡ್ತಾ ಅಲ್ಲಿ ಜನರೆಲ್ಲರೂ ಕುತೂಹಲದಿಂದ ಗುಂಪುಗೂಡಿ ಸೇರ್ತಾ ಇರತಕ್ಕಂಥವರಾಗಿದ್ದಾರೆ ತೆಗೆದುಕೊಂಡು ಮಂತ್ರವನ್ನು ಹೇಳಿದ್ದೇ ತಡ ಆಗ ಆ ಕೈಯಲ್ಲಿದ್ದ ಬೀಜಗಳು ಮೊಳಕೆಯನ್ನು ಮೂಡಿಸ್ತಾ ಇರತಕ್ಕಂಥದ್ದಾಯಿತು ಹಾಗೆ ಅದು ಚಿಗುರುತ್ತಾ ಫಲವನ್ನೂ ಕೂಡ ಕೊಡ್ತಕ್ಕಂಥದ್ದಾಯಿತು ಆ ಸೂಕ್ತ ಪಠನೆ ಮುಗಿಯ ವೇಳೆಗೆ ಪುಷ್ಪಗಳು ಮುಡಿ ಅಲ್ಲೂ ಫಲಗಳೂ ಕೂಡ ಕಾಣ್ತಾ ಇರತಕ್ಕಂಥದ್ದಾಗಿದೆ ಆಗ ಆಚಾರ್ಯ ಮಧ್ವರು ಹೇಳುತ್ತಾರೆ ಕೇವಲ ವೇದ ಮಂತ್ರಗಳ ಪಠಣದಿಂದ ಅವುಗಳು ಪ್ರಾಮಾಣ್ಯ ಸಿದ್ಧಿಸೋದಿಲ್ಲ ಅದು ಪ್ರಾಮಾಣ್ಯ ಸಿದ್ಧಿಸಬೇಕಂದ್ರೆ ಪ್ರತ್ಯಕ್ಷತಃ ನಾವು ಅದನ್ನು ಮಾಡಿ ಜಗತ್ತಿಗೆ ತೋರಿಸ್ತಾ ಇರತಕ್ಕಂಥದ್ದಾಗಬೇಕು ಹೇಗೆ ವಿಜ್ಞಾನಿಗಳು ತಾವು ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದೇವೆ ಅಂತ ಹೇಳಬೇಕಾದರೆ ಉಪಗ್ರಹಗಳ ಮೂಲಕ ತಾವು ಹೋದ ದಾರಿಯನ್ನು ತೋರಿಸಿ ಆ ಯುವ ಜನಾಂಗಕ್ಕೆ ಅದರ ಸಾಧನೆಯ ಬಗ್ಗೆ ನಿಶ್ಚಿತತೆಯನ್ನು ಮೂಡಿಸ್ತಾರೋ ಹಾಗೆ ವೇದ ಮಂತ್ರಗಳನ್ನು ಪಠನ ಮಾಡಿದರೆ ಸಾಲದು ಪಾರಾಯಣ ಮಾಡಿದರೆ ಸಾಲದು ಅದನ್ನು ತೋರಿಸುವ ಸಿದ್ಧಿ ಪುರುಷರಾಗಬೇಕು ಅದಕ್ಕೆ ಬೇಕಾದ ಶ್ರದ್ಧೆ ಸಿದ್ಧಿ ಇದನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅದನ್ನು ಕಂಡ ರಾಜ ಮತ್ತೆರಡು ಮಾತನಾಡಲಿಲ್ಲ ಅಲ್ಲಿದ್ದ ಜನರಿಗೆಲ್ಲ ವೇದ ಪ್ರಾಮಾಣ್ಯದ ಬಗ್ಗೆ ಅತಿಶಯವಾದ ನಂಬಿಕೆಯೂ ಕೂಡ ಮೂಡಿಬಂದಿತು ಇಂತಹ ಬಹಿರಂಗ ಸವಾಲನ್ನು ಒಪ್ಪಿಕೊಂಡು ವೇದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿದ ಮತ್ತೊಬ್ಬ ಮತಾಚಾರ್ಯರನ್ನು ನಾವು ಬೇರೆ ಮತದಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಮಾಡಿದವರು ಆನಂದ ತೀರ್ಥ ಭಗವತ್ಪಾದರು ಅವರದ್ದೇ ಹಾದಿಯಲ್ಲಿ ಸಾಗಿದ ರಾಘವೇಂದ್ರ ಶ್ರೀಮಚ್ಚರಣರು ಅಂದಮೇಲೆ ತಾವು ಬರೀ ವೇದವನ್ನು ನಂಬಿದವರಲ್ಲ ಬರೀ ವೇದವನ್ನು ಹೇಳಿದವರಲ್ಲ ಬರೀ ವೇದಗಳ ಬಗ್ಗೆ ಇರುವ ಅದರ ಸಾರವನ್ನು ಜಗತ್ತಿಗೆ ತಿಳಿಸಿದವರಲ್ಲ ಅದರ ಪ್ರಾಮಾಣ್ಯದ ಸಿದ್ಧಿಯನ್ನು ಜಗದ ಮುಂದೆ ತೋರಿಸಿದ ಸಂತರು ಆನಂದ ತೀರ್ಥ ಭಗವತ್ಪಾದರು ಇಷ್ಟೆಲ್ಲ ಕೇಳಿದ ಜನರಂತೂ ಸ್ವಾಮಿ ತಮ್ಮ ವೇದ ಮಂತ್ರಗಳ ಸಿದ್ಧಿ ಅಪೂರ್ವವಾದದ್ದಾಗಿದೆ ಅನೇಕ ಹಿಂದಿನ ಸಣ್ಣ ತಾವು ವೇದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದನ್ನು ಕೂಡ ನಾವು ಶಿಷ್ಯರ ಮುಖದಿಂದ ತಿಳಿದಿರತಕ್ಕಂಥವರಾಗಿದ್ದೇವೆ ಇಂಥ ಜ್ಞಾನ ನಿಧಿಗಳಾದ ತಾವು ವೇದ ಮಂತ್ರಗಳಿಗೆ ಭಾಷ್ಯವನ್ನು ಬರೆಯಬೇಕು ಅದು ಮುಂದಿನ ಜನಾಂಗಕ್ಕೆ ಉಪಕಾರವಾಗಬೇಕು ಅಂದಾಗ ಲೋಕೋಪಕಾರದ ಆ ಕೃತ್ಯಕ್ಕೆ ಮಧ್ವರು ಎಂದೂ ಕೂಡ ಹೆದರಿದವರಲ್ಲ ಮಧ್ವರು ಅವರ ಮನವಿಯನ್ನು ಸ್ವೀಕಾರ ಮಾಡುತ್ತಾ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಋಗ್ವೇದದ ಮೊದಲ ಮೂರು ಅಧ್ಯಾಯಗಳ ಒಟ್ಟು ನಲವತ್ತು ಸೂಕ್ತಗಳಿಗೆ ಶ್ಲೋಕರೂಪದ ವ್ಯಾಖ್ಯಾನವನ್ನು ರಚನೆ ಮಾಡ್ತಾ ಇರತಕ್ಕಂಥವರಾಗ್ತಾರೆ ಅದಂತೂ ಪ್ರಪ್ರಥಮವಾದ ಶ್ಲೋಕರೂಪದ ಭಾಷ್ಯ ಅಂತಾನೆ ನಾವು ಅದನ್ನು ಹೇಳ್ತಾ ಇರತಕ್ಕಂಥದ್ದಾಗ್ಬೋದು ಅದನ್ನು ಅದರ ಮಹಿಮೆಯನ್ನು ತೀರ್ಥರು ಬರೆದ ಋಗ್ಭಾಷ್ಯದ ಮಹಿಮೆಯ ಮಾಧ್ವರಾದ ನಾವೇ ಅರ್ಥ ಮಾಡಿಕೊಳ್ತಾ ಇಲ್ಲ ಯಾರೋ ಒಬ್ಬರು ವೇದ ವಿದ್ವಾಂಸರು ಹೇಳ್ತಾ ಇದ್ದರು ವೇದ ಮಂತ್ರಗಳನ್ನೆಲ್ಲ ನಾವು ಹೋಮಗಳಲ್ಲಿ ಬಳಸಿ ಅದನ್ನು ನಾವು ಯಾವ ರೀತಿಯಾಗಿ ಅದರಿಂದ ಹಣದ ಸಂಪಾದನೆಯನ್ನು ಮಾಡಬಹುದು ಅಂತ ಹೇಳಿ ಆ ದೃಷ್ಟಿಯಿಂದ ನಾವು ಅದನ್ನು ನೋಡ್ತಾ ಇದ್ದೇವೆ ನಿಜವಾದ ವೇದ ಮಾತೆಯ ಬಗ್ಗೆ ಗೌರವವಿರುವವರು ಆ ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ತುಂಬ ಕಳಕಳಿಯಿಂದ ಯಾವುದೋ ಒಂದು ಸಭೆಯಲ್ಲಿ ಅವರು ಪ್ರಸ್ತಾಪನೆ ಮಾಡ್ತಾ ಇರ್ತಕ್ಕಂಥವರಾಗಿದ್ದರು ಇಂತಹ ಋಗ್ಭಾಷ್ಯದ ಬಗ್ಗೆ ಆನಂದ ತೀರ್ಥರು ಬರೆದ ವೇದದ ಭಾಷ್ಯದ ಬಗ್ಗೆ ಕಪಾಲಿ ಶಾಸ್ತ್ರಿಗಳು ಋಗ್ವೇದ ಸಂಹಿತಾದ ಭೂಮಿಕೆಯಲ್ಲಿ ಅವರು ತಿಳಿಸ್ತಾ ಇರತಕ್ಕಂಥವರಾಗಿದ್ದಾರೆ ಮಧ್ವಾಚಾರ್ಯರ ಗ್ರಂಥಗಳು ಇರುವ ತನಕ ಯಾರೂ ಕೂಡ ವೇದಗಳಿಗೆ ಅಧ್ಯಾತ್ಮಪರವಾದ ಪರವಾದ ಅರ್ಥ ಇಲ್ಲ ಅನ್ನುವ ಆಕ್ಷೇಪವನ್ನು ಮಾಡಲಾರರು ಅದನ್ನೆಲ್ಲವನ್ನೂ ಕೂಡ ದೇವತಾ ಪರತೆಯ ಅಧ್ಯಾತ್ಮ ಪರತೆಯ ವ್ಯಾಖ್ಯಾನವನ್ನು ಮಾಡ್ತಾ ಇರತಕ್ಕಂಥದ್ದಾಗಬೇಕು ಅಂತ ಹೇಳ್ತಾ ಏನೆಂದರೆ ಆನಂದ ತೀರ್ಥರು ಅತಿ ದೊಡ್ಡ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಅಂತ ಹೇಳ್ತಾ ಅವರ ಅರ್ಥೈಸುವ ಕೌಶಲ ವ್ಯಾಖ್ಯಾನ ಪರಂಪರೆಯಲ್ಲೇ ಅಸದೃಶವಾದದ್ದು ಅನ್ನುವ ಮಾತನ್ನ ಅಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ ಹೀಗೆ ಅಪೂರ್ವವಾದ ವೇದಗಳ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಒದಗಿಸಿ ಕೊಟ್ಟಿರ್ತಕ್ಕಂಥವರೇ ಆನಂದ ತೀರ್ಥ ಭಗವತ್ಪಾದರು ಅನ್ನುವುದನ್ನು ನಾವು ತಿಳಿಯಬಹುದು ಎಷ್ಟೋ ಸಂದರ್ಭದಲ್ಲಿ ಅಪಾರವಾದ ಜ್ಞಾನ ಪಡೆದವರು ಸಂಚಾರವನ್ನೇ ಮಾಡದೆ ಕೂತ ಕಡೆಯೇ ಕೂತಿರ್ತಕ್ಕಂಥವರಾಗ್ತಾರೆ ಅದರಿಂದ ತತ್ವದ ಪ್ರಸಾರ ಆಗುವುದಿಲ್ಲ ಆಕ್ಷೇಪ ಸವಾಲುಗಳು ಬಂದಾಗ ಸವಾಲುಗಾರನ ನೇರ ಎದುರಿಸಿ ಆನಂದತೀರ್ಥರು ತಮ್ಮ ಮತದ ಪ್ರತಿಷ್ಠಾಪನೆಯನ್ನು ಸಮರ್ಥವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಸಮಾಜಕ್ಕೆ ನೀಡ್ತಾ ಇರ್ತಕ್ಕಂಥವರಾದರೂ ಅಷ್ಟೇ ಅಲ್ಲ ಯಾರಿಗೆ ಜೀವನದಲ್ಲಿ ಜ್ಞಾನದ ಬಲ ಇದೆಯೋ ಅವರು ಅಸದೃಶವಾದ ದೇಹಬಲವನ್ನು ಹೊಂದಿರಬೇಕು ಉಪನಿಷತ್ತುಗಳಲ್ಲಿ ಈ ಮಾತನ್ನು ಉಲ್ಲೇಖಿಸುತ್ತಾ ನಾಯಮಾತ್ಮ ಬಲಹೀನೇನ ಲಭ್ಯ ಯಾವನು ದೇಹಬಲವನ್ನು ಇಟ್ಕೊಂಡಿಲ್ವೋ ಯಾವನು ಮನೋಬಲವನ್ನು ಇಟ್ಕೊಂಡಿಲ್ವೋ ಅವನು ಏನನ್ನೂ ಸಾಧಿಸಲಾರ ಈ ಲೋಕದಲ್ಲೂ ಪರಲೋಕದಲ್ಲೂ ಪರಮಾತ್ಮನ ತಿಳಿಯುವುದರಲ್ಲೂ ಅನ್ನುವ ಮಾತನ್ನು ನಾವು ಪುನಶತ್ತಲ್ಲಿ ಕಾಣ್ತೇವೆ ಇಂತಹ ತೀರ್ಥ ಭಗವತ್ಪಾದರು ಒಮ್ಮೆ ಸಂಚಾರ ಕ್ರಮೇಣ ಕಳಸ ಗ್ರಾಮಕ್ಕೆ ಹೋಗ್ತಾ ಇರುವಾಗ ಊರಿನ ಹೊಲವಲಯದಲ್ಲಿ ಒಂದು ಸ್ಥಳವನ್ನು ಕಾಣ್ತಾ ಇರತಕ್ಕಂಥವರಾಗಿದ್ದಾರೆ ಭದ್ರಾ ನದಿ ವೇಗವಾಗಿ ಹರಿದು ಬರ್ತಾ ಇರತಕ್ಕಂಥದ್ದಾಗಿದೆ ಅದರ ತೀರದಲ್ಲಿ ಒಂದು ದೊಡ್ಡ ಬಂಡೆ ಇರತಕ್ಕಂಥದ್ದಾಗಿದೆ ಆಗ ಮಧ್ವರು ಎಂದೆಂದೂ ಲೋಕೋಪಕಾರಿಗಳಾಗಿರ್ತಕ್ಕಂಥವರಾಗಿದ್ದಾರೆ ಅಷ್ಟೇ ಅಲ್ಲದೇನೆ ತಮ್ಮ ಕೃತಿಗಳಲ್ಲಿ ತಸ್ಯ ಪ್ರಾಣಿ ಉಪಕಾರೇಣ ಪ್ರೀತೋ ಭವತಿ ಕೇಶವ ಲೋಕೋಪಕಾರ ಮಾಡುವುದರಿಂದ ಜನಸೇವೆ ಮಾಡುವುದರಿಂದ ಜನಾರ್ದನನು ಖಂಡಿತವಾಗಿ ಪ್ರೀತನಾಗುತ್ತಾನೆ ಆದ್ದರಿಂದ ಆಧ್ಯಾತ್ಮ ಕಡೆ ವಾಲಿದವರು ಸಮಾಜ ಸೇವೆಯನ್ನು ಮಾಡಬೇಕು ಎಂದು ಪ್ರತಿಪಾದನೆ ಮಾಡಿದವರೇ ನಮ್ಮ ಗುರುಗಳಾದ ಮಧ್ವಾಚಾರ್ಯರು ಆದ್ದರಿಂದ ಅವರು ಹೇಳುತ್ತಾರೆ ಈ ಬಂಡೆಯನ್ನ ಒಂದು ಪ್ರವಾಹದ ನಿರ್ದಿಷ್ಟ ಸ್ಥಳದಲ್ಲಿ ಇರಿಸಿದರೆ ನೂರಾರು ಜನರಿಗೆ ಸ್ನಾನ ಪಾನ ಮೊದಲಾದ ಕಾರ್ಯಗಳಿಗೆ ಅದು ಪ್ರಯೋಜನ ಬೀಳ್ತಾ ಇರತಕ್ಕಂಥದ್ದಾಗುತ್ತದೆ ಇದೆಲ್ಲ ಮಧ್ಯೆ ಇಟ್ಟು ಅಂತ ಕೆಲಸವನ್ನು ಮಾಡಬಹುದಲ್ಲ ಅಂತ ಮಧ್ವಾಚಾರ್ಯರು ಲೋಕೋಪಕಾರದ ದೃಷ್ಟಿಯಿಂದ ಊರಿನ ಜನರನ್ನು ಕೇಳುತ್ತಾರೆ ಅದಕ್ಕೆ ಊರಿನ ಜನರು ಹೇಳ್ತಾರೆ ನಾವೆಲ್ಲ ಸಂಘ ಕಟ್ಕೊಂಡು ಸಮುದಾಯ ಮಾಡಿಕೊಂಡು ಅದಕ್ಕಾಗಿ ಪ್ರಯತ್ನ ಸಾವಿರಾರು ಜನ ಸೇರಿದರೂ ಕೂಡ ಅದನ್ನು ಅಲುಗಾಡ್ಸೋಕ್ಕೂ ಆಗಿಲ್ಲ ನಮಗನ್ನಿಸ್ತಾ ಇದೆ ಮನುಷ್ಯರ ಕೈಲಿ ಕಾರ್ಯ ಆಗೋದಲ್ಲ ಭೀಮ ಪ್ರಯತ್ನ ಪಟ್ಟರೆ ಆಗ್ಬೋದೋ ಏನು ಅನ್ನುವ ಮಾತನ್ನು ಅಲ್ಲಿನ ಜನ ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಈ ಮಾತನ್ನು ತಾವು ಮಧ್ವರ ಮುಂದೆ ಆಡ್ತಾ ಇದ್ದೇವೆ ಈ ಮಧ್ವರೇ ಹಿಂದಿನ ಜನ್ಮದಲ್ಲಿ ಭೀಮಾವತಾರನ ತಾಳದವರು ಅನ್ನುವುದು ಅವರಿಗೆ ಗೊತ್ತಿಲ್ಲ ಸಹಜವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಈ ಮಾತನ್ನು ಆಡಿ ಆಡಿದ್ದಾರೆ ಮಧ್ವಾಚಾರ್ಯರು ಲೋಕೋಪಕಾರದ ಕಳಕಳಿಯ ಮಾತನ್ನು ಆಡುವವರಷ್ಟೇ ಅಲ್ಲ ಅದನ್ನು ಸಾಧಿಸಿ ತೋರಿಸ್ತಕ್ಕಂಥವರು ಆದ್ದರಿಂದ ಆ ಬಂಡೆಯ ಬಳಿ ತೆರಳಿ ಒಂದೇ ಒಂದು ಕೈಯಿಂದ ಆ ಇಡೀ ಬಂಡೆಯನ್ನು ಮೇಲೆ ಎತ್ತಾ ಇರತಕ್ಕಂಥವರಾಗಿದ್ದಾರೆ ಎತ್ತುವಾಗಲಿ ಎತ್ತಿ ಹತ್ತಲ ಕಡೆಯಿಂದ ಹೋಗುವಾಗಲಿ ಆಯಾಸ ಚೂರು ಇಲ್ಲದಂತೆ ಲೀಲೆಯಿಂದ ಅದನ್ನು ತೆಗೆದುಕೊಂಡು ಹೋಗಿ ಆ ಪ್ರವಾಹದ ಮಧ್ಯದಲ್ಲಿ ಸ್ಥಾಪಿಸ್ತಾ ಇರತಕ್ಕಂಥವರಾಗಿದ್ದಾರೆ ಅದನ್ನು ನೋಡಿದ ಊರಿನ ಜನರೆಲ್ಲರೂ ಕೂಡ ಮಧ್ವಾಚಾರ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರತಕ್ಕಂಥವರಾಗಿದ್ದಾರೆ ಒಂದೇ ಕೈಯಿಂದ ಲೀಲಾಜಾಲವಾಗಿ ಅದನ್ನು ಸಾಧಿಸಿದವರು ಮಧ್ವಾಚಾರ್ಯರು ಇವತ್ತಿಗೂ ಕೂಡ ಆ ಬಂಡೆಯಲ್ಲಿ ಶಿಲಾಶಾಸನದಲ್ಲಿ ನಾವು ಕಾಣ್ತೇವೆ ಶ್ರೀ ಆಚಾರ್ಯ ಏಕಹಸ್ತೇನ ಆನೀಯ ಸ್ಥಾಪಿತಾ ಶಿಲಾ ಅಂತ ಸ್ಪಷ್ಟವಾಗಿರತಕ್ಕಂಥ ಉಲ್ಲೇಖವನ್ನು ನಾವಲ್ಲಿ ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ ಇಂಥ ಶಕ್ತಿ ಅವರಿಗೆ ಎಪ್ಪತ್ತರ ಆಸುಪಾಸಿನಲ್ಲಿ ಇರತಕ್ಕಂಥದ್ದಾಗಿತ್ತು ಅಂದರೆ ದೇಹ ಬಲವನ್ನು ಅವರು ಎಷ್ಟು ಚೆನ್ನಾಗಿ ಯೋಗ ಮೊದಲಾದವುಗಳಿಂದ ರೂಢಿಸಿಕೊಳ್ತಾ ಇರತಕ್ಕಂಥವರಾದರು ಪಾದಕ ಕ್ಷೇತ್ರದಲ್ಲಿ ಮೊಸರು ಪಾತ್ರೆಗಳ ಮೇಲೆ ಹಾಸುಗಲ್ಲನ್ನು ಏನಿತ್ತು ಅದನ್ನು ಎತ್ತಿ ಬೇರೆ ಕಡೆ ಇಡುವಾಗ ಅವರಿಗೆ ವಯಸ್ಸು ನಾಲ್ಕು ವರ್ಷ ಈ ದೊಡ್ಡ ಬಂಡೆಯನ್ನು ಒಬ್ಬರೇ ಒಂದೇ ಕೈಯಿಂದ ಎತ್ತುವಾಗ ಅವರಿಗೆ ಆಗಿದ್ದ ಕಾಲಮಾನ ಎಪ್ಪತ್ತು ವರ್ಷ ಅಂದರೆ ಬಾಲಕನಾಗಿದ್ದಾಗಲಿ ಯುವಕನಾಗಿದ್ದಾಗಲಿ ಅಥವಾ ಆ ಅವಸ್ಥೆಯನ್ನು ದಾಟುತ್ತಾ ಎಪ್ಪತ್ತರ ಅಂಚನ್ನು ದಾಟಿದಾಗಲಿ ಅವರಲ್ಲಿ ಅದೇ ರೀತಿಯದಾಗಿರ್ತಕ್ಕಂಥ ಶಕ್ತಿ ಇತ್ತು ಅಂದಮೇಲೆ ಬಾಹುಬಲದಿಂದಲೂ ಕೂಡ ಅವರು ಪರಿಪೂರ್ಣರಾಗಿರ್ತಕ್ಕಂಥವರಾಗಿದ್ದರು ಅನ್ನುವಾಗ ನಾವು ಮಧ್ವನವಮಿಯ ಈ ಸಂದರ್ಭದಲ್ಲಿ ಮಧ್ವಾಚಾರ ಸಂದೇಶವನ್ನು ನೆನಪಿಸಿಕೊಳ್ಳಬೇಕು ಯಾವ ತತ್ವಜ್ಞಾನದ ಮಾತೃಭೂಮಿಯಾಗಿರುವ ಈ ಭಾರತ ಏನಿದೆ ಭಾರತ ಜನಿಸಿದ ನಾವೆಲ್ಲರೂ ಕೂಡ ವೇದ ಮಂತ್ರಗಳನ್ನು ಕಲಿಯಬೇಕು ಕೇವಲ ವೇದ ಪಾರಾಯಣದಲ್ಲಿ ಅದು ಪರ್ಯವಸಾನವಾಗದೆ ವೇದ ಮಂತ್ರಗಳ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳದಷ್ಟೇ ಅಲ್ಲದೇನೆ ನಮ್ಮ ಹಿರಿಯರು ಈ ಬಗ್ಗೆ ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾರೆ ಅನ್ನುವುದನ್ನು ನಾವು ಗಮನಿಸ್ತಾ ಇರತಕ್ಕಂಥದ್ದಾಗಬೇಕು ಅದನ್ನು ಸಾಧಿಸಿ ತೋರಿಸುವ ಸಿದ್ಧಿ ಪುರುಷರಾಗಬೇಕು ಅಂದರೆ ಕಡೇ ಪಕ್ಷ ನಾವು ಗಾಯತ್ರಿ ಜಪವನ್ನಾದರೂ ತಪ್ಪದೇ ಮಾಡುವ ಬ್ರಾಹ್ಮಣರಾಗಿರುತ್ತೇವೆ ಮಾಧ್ವರಾಗಿರುತ್ತೇವೆ ಅಂತ ಹೇಳಾದರೂ ನಾವಿಂದು ಪ್ರತಿಜ್ಞೆಯನ್ನು ಮಾಡೋಣ ಹಾಗೆ ಆ ಕಳಶ ಗ್ರಾಮದಲ್ಲಿ ಕಳಶಪ್ರಾಯವಾಗಿ ಏನು ಆ ಒಂದು ಬಂಡೆಗಲ್ಲನ್ನು ಪ್ರವಾಹದ ಮಧ್ಯದಲ್ಲಿ ತಂದು ಸ್ಥಾಪಿಸ್ತಾ ಇರತಕ್ಕಂಥವರಾದರು ಹೀಗೆ ನಾವು ಲೋಕೋಪಕಾರಗಳನ್ನು ಮಾಡುವತ್ತ ಕೂಡ ನಾವು ಮನಸ್ಸನ್ನು ಮಾಡಬೇಕು ದೇಹದ ಸ್ಥಿತಿಯನ್ನು ದೃಢವಾಗಿ ಇಟ್ಟುಕೊಳ್ಳಲು ನಾವು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದಾಗಬೇಕು ಅನ್ನುವ ತತ್ವವನ್ನು ನಾವಿಲ್ಲಿ ತಿಳಿಯತಕ್ಕಂಥವರಾಗಬೇಕು ಹೀಗೆ ಇದನ್ನು ತಿಳಿಸಿ ಹೇಳ್ತಾ ಗುರುಗಳು ತಮ್ಮ ಸಿದ್ಧಾಂತಗಳಲ್ಲಿ ಅನೇಕ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಅದರಲ್ಲಿ ಒಂದು ತತ್ವವನ್ನು ಮಾತ್ರ ನಾನು ಉಲ್ಲೇಖಿಸ್ತಾ ಇರ್ತಕ್ಕಂಥವನಾಗಿದ್ದೇನೆ ಭಗವಂತನನ್ನ ಕೆಲವರು ಯಾವ ಗುಣವೂ ಇಲ್ಲ ಅವನು ನಿರ್ಗುಣ ಅಂತ ಹೇಳ್ತಕ್ಕಂಥವರಾಗ್ತಾರೆ ಇನ್ನು ಕೆಲವರಂತೂ ಅವರದ್ದೇ ಆದ ತಾರ್ಕಿಕ ಪ್ರಕ್ರಿಯೆಗಳನ್ನು ಮುಂದಿಟ್ಟುಕೊಂಡು ಭಗವಂತನಿಗೆ ಇರುವುದಾದರೆ ಎಂಟೇ ಗುಣಗಳು ಅಂತ ಹೇಳ್ತಾ ದೇವರಲ್ಲಿ ಸುಖವೂ ಕೂಡ ಇಲ್ಲ ಎನ್ನುತ್ತಾರೆ ಯಾಕಂದರೆ ಯಾರ್ಯಾರಿಗೆ ಸುಖ ಇದೆಯೋ ಅವ್ರಿಗೆಲ್ಲ ಜಗತ್ತಿನಲ್ಲಿ ದುಃಖ ಇದೆ ಭಗವಂತನಿಗೆ ಸುಖ ಇದೆ ಅಂತ ಒಪ್ಪಿಬಿಟ್ರೆ ದುಃಖವನ್ನೂ ಒಪ್ಪಬೇಕಾಗತ್ತೆ ಅದಕ್ಕಾಗಿ ನಾವು ಅದನ್ನು ಒಪ್ಪುವುದು ಬೇಡ ಅಂತ ಹೇಳ್ತಕ್ಕಂಥವರಾಗ್ತಾರೆ ಹೀಗೆ ಹೇಳುವಾಗ ಭಗವಂತನು ಸಗುಣನು ನಿರ್ಗುಣನು ಅಂತ ಹೇಳಿ ನಾವು ವೇದದ ರಾಶಿಗಳೇ ನೋಡಿದಾಗ ಇಂಥ ಸಮಸ್ಯೆ ನಮಗೆ ಉದ್ಭವ ಆಗ್ತಾ ಇರತಕ್ಕಂಥದ್ದಾಗುತ್ತದೆ ಸಗುಣ ಅಂತ ಒಪ್ಕೊಂಡ್ಬಿಟ್ರೆ ಅವನ ನಿರ್ಗುಣತ್ವವನ್ನು ಒಪ್ಪಲಿಕ್ಕೆ ಬರಲ್ಲ ನಿರ್ಗುಣ ಅಂತ ಒಪ್ಕೊಂಡ್ಬಿಟ್ರೆ ಸಗುಣತ್ವವನ್ನು ಒಪ್ಪಲಿಕ್ಕೆ ಬರಲ್ಲ ಇದು ಬೆಳಕು ಮತ್ತು ಕತ್ತಲೇ ಇದ್ದ ಹಾಗೆ ಬೆಳಕಿದೆ ಅಂದರೆ ಕತ್ತಲೇ ಇಲ್ಲ ಕತ್ತಲೆ ಇದೆ ಅಂದರೆ ಬೆಳಕಿಲ್ಲ ಇದನ್ನು ಹೇಗೆ ಪರಿಹರಿಸೋದು ಯಾವ ದಾರ್ಶನಿಕರು ಕೂಡ ಎರಡೂ ವಾರಗಳ ಸಮನ್ವಯದ ಹಾದಿಯನ್ನು ಹಿಡಿಯದೆ ನಿರ್ಗುಣ ಅನ್ನುವ ಆ ತತ್ವವನ್ನೇ ಪ್ರತಿಪಾದಿಸಿ ಸಗುಣ ಅನ್ನುವ ತತ್ವವನ್ನು ಬದಿಗೆ ಸರಿಸಿಟ್ರು ಆದರೆ ಮಧ್ವ ದರ್ಶನ ಇದಕ್ಕೆ ಸೂಕ್ತ ಪರಿಹಾರವನ್ನು ನೀಡ್ತಾ ಹೇಳುತ್ತೆ ಭಗವಂತ ಸಗುಣನೂ ಹೌದು ನಿರ್ಗುಣನೂ ಹೌದು ಅವನನ್ನು ಯಾವ ದೃಷ್ಟಿಯಲ್ಲಿ ಸಗುಣ ಎಂದು ಕರೆಯುತ್ತೇವೆ ಅಂದರೆ ಜ್ಞಾನಾನಂದಾದಿ ಅನಂತ ಕಲ್ಯಾಣಗಳ ನಿಧಿಯಾಗಿದ್ದಾನೆ ಆದ್ದರಿಂದ ಅವನು ಸಗುಣ ಅಂತ ಭಗವಂತನನ್ನು ನಿರ್ಗುಣ ಅಂತಾನೂ ನಾವು ಕರೀಬೋದು ಯಾಕಂದರೆ ಪ್ರಕೃತಿಯ ಗುಣಗಳಾದ ಸತ್ವಗುಣ ರಜೋಗುಣ ತಮೋಗುಣ ಇವುಗಳು ಅವನ ಬಳಿಯಲ್ಲಿಲ್ಲ ಆದ್ದರಿಂದ ಅವನು ನಿರ್ಗುಣ ಅಂತ ಹೇಳಿ ಪ್ರಾಕೃತ ಗುಣವಿಲ್ಲವಾದವನಾದ್ದರಿಂದ ನಿರ್ಗುಣ ಆನಂದಾದಿ ಕಲ್ಯಾಣ ಗುಣಗೊಳ್ಳವನಾಗಿದ್ದಾನಾದ್ದರಿಂದ ಅವನನ್ನ ಸಗುಣ ಹೀಗೆ ಆ ವೇದದ ರಾಶಿಗಳಲ್ಲಿ ಬರುವ ಭಗವಂತನು ಸಗುಣ ಹಾಗೂ ನಿರ್ಗುಣ ಅನ್ನುವ ತತ್ವವನ್ನು ಭಗವಂತನ ಪಾರಮ್ಯಕ್ಕೆ ಚೂರೂ ಕುಂದು ಬರದಂತೆ ಅರ್ಥವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಸಮಸ್ತ ವೇದರಾಶಿಗಳ ನಿರ್ಣಾಯಕವಾದ ಬ್ರಹ್ಮಸೂತ್ರದ ಮೊದಲನೆಯ ಮಾತೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಎಂದು ಆ ಬ್ರಹ್ಮನನ್ನೇ ವೇದವು ಹೀಗೆ ಹೇಳುತ್ತಿದೆ ಬೃಹಂತೋ ಹಿ ಅಸ್ಮಿನ್ ಗುಣಾಹ ಅಂತ ಹೇಳ್ತಾ ಇವನಲ್ಲಿ ತುಂಬ ಗುಣದ ರಾಶಿಗಳಿರುವುದರಿಂದಲೇ ಇವನು ಬ್ರಹ್ಮ ಎನಿಸಿದ್ದಾನೆ ಅಂತ ವೇದವೇ ಹಾಗೆ ಬ್ರಹ್ಮ ಅನ್ನುವ ಶಬ್ದವನ್ನು ವ್ಯಾಖ್ಯಾನ ಮಾಡಿದೆ ಹೀಗಿರುವಾಗ ಭಗವಂತನು ಸಗುಣ ಅನ್ನುವ ತತ್ವವನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅದರಂತೆ ಪ್ರಾಕೃತ ಗುಣಗಳಿದ್ದರೆ ಬಂಧನ ಸುಖ ದುಃಖ ಮೊದಲಾದವುಗಳು ಬರುತ್ತದೆ ಆದ್ದರಿಂದ ಪ್ರಾಕೃತ ಗುಣಗಳಿಲ್ಲದವಾ ಅನ್ನುವುದನ್ನು ಕೂಡ ನಾವು ಒಪ್ಪಿಕೊಳ್ತಾ ಇರತಕ್ಕಂಥದ್ದಾಗಬೇಕು ಅಂತ ಹೇಳಿ ಅದನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಇದೇ ನಿಟ್ಟಿನಲ್ಲಿ ಭಗವಂತನನ್ನು ಸಾಕಾರ ನಿರಾಕಾರ ಅನ್ನುವ ಬಗ್ಗೆ ಹೇಳ್ತಕ್ಕಂಥವರಾಗ್ತಾರೆ ಕೆಲವರಂತೂ ಭಗವಂತ ನಿರಾಕಾರ ಆ ನಿಟ್ಟಿನಲ್ಲಿ ಮೂರ್ತಿ ಪೂಜೆಯೂ ತಪ್ಪು ಅನ್ನುವ ವಾದವನ್ನು ಮುಂದಿಟ್ಟುಕೊಂಡು ಅವರು ಹೇಳ್ತಾ ಇರತಕ್ಕಂಥವರಾಗುತ್ತಾರೆ ಆದರೆ ಅವನು ಸಾಕಾರ ಅಂತ ಆಗಿಬಿಟ್ರೆ ಜಗತ್ತಲ್ಲಿ ಯಾವುದಕ್ಕೆ ಫಾರಂ ಇದೆಯೋ ಅದು ಒಂದಲ್ಲ ಒಂದು ಹಂತದಲ್ಲಿ ನಾಶವಾಗುತ್ತಾ ಇರತಕ್ಕಂಥದ್ದಾಗುತ್ತದೆ ಆದ್ದರಿಂದ ಸಾಕಾರ ಅನ್ನುವುದನ್ನು ಕಾಲಕ್ರಮದಲ್ಲಿ ಎಲ್ಲವೂ ಕೂಡ ಬದಲಾಗುವುದರಿಂದ ಅದನ್ನು ಒಪ್ಪಳಿಗೆ ಬರಲ್ಲ ಇನ್ನು ನಿರಾಕಾರ ಅಂದರೆ ಸ್ವತಃ ಆಕಾರವೇ ಇಲ್ಲ ಅಂದರೆ ಕಣ್ಣು ಕೈ ಕಾಲುಗಳೇ ಇಲ್ಲ ಅಂದರೆ ಈ ಜಗತ್ತನ್ನು ಹೇಗೆ ನಿರ್ಮಾಣ ಮಾಡ್ತಾನೆ ಅದರಿಂದ ಭಗವಂತನು ಸಾಕಾರನೋ ನಿರಾಕಾರನೋ ಅನ್ನುವಾಗ ಅದಕ್ಕೆ ಮಧ್ಯದರ್ಶನಲ್ಲಿ ನಾವು ಉತ್ತರವನ್ನು ಕಾಣ್ತೇವೆ ಭಗವಂತ ಸಾಕಾರನೂ ಹೌದು ನಿರಾಕಾರವೂ ಹೌದು ಯಾಕಂದರೆ ಪುರುಷ ಸೂಕ್ತದಲ್ಲಿ ಭಗವಂತನ ಅತ್ಯುಚ್ಛವಾದ ಮಹಿಮೆಗಳನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಅರ್ಜುನನು ಕಂಡ ವಿಶ್ವರೂಪದಲ್ಲಂತೂ ಭಗವಂತನ ದಿವ್ಯವಾಗಿರ್ತಕ್ಕಂಥ ರೂಪವನ್ನು ಭಗವಂತ ತೋರಿಸಿದ್ದಾನೆ ಅದನ್ನು ಕಂಡವನಂತೂ ಅರ್ಜುನ ಅಂದ ಮೇಲೆ ಆ ಅವಯವಗಳನ್ನು ಹೊಂದಿರುವುದರಿಂದ ಅದು ಸಾಕಾರ ಆದರೆ ಅವನ ಅವಯವಗಳಲ್ಲೂ ಪ್ರಕೃತಿ ನಿರ್ಮಿತವಲ್ಲ ಆದ್ದರಿಂದ ಇತರರ ಆಕಾರದಂತೆ ಅವನದ್ದಲ್ಲ ಆದ್ದರಿಂದ ಅಪ್ರಾಕೃತವಾದ ಆಕಾರನಾದ್ದರಿಂದ ಅವನು ಸಾಕಾರ ಆದರೆ ಪ್ರಾಕೃತ ನಿರಾಕಾರ ಹೀಗೆ ಅನೇಕ ತತ್ವಗಳನ್ನು ತಿಳಿಸಿ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಹೀಗೆ ಕರ್ಮ ಇವುಗಳಲ್ಲಿ ಕೆಲವರು ಜ್ಞಾನವೇ ಶ್ರೇಷ್ಠ ಅಂತಾರೆ ಇನ್ನು ಕೆಲವರು ಕರ್ಮವೇ ಶ್ರೇಷ್ಠ ಅಂತಾರೆ ಕರ್ಮವನ್ನು ಇಟ್ಟುಕೊಂಡು ಜ್ಞಾನವನ್ನು ಕೈಬಿಟ್ಟವರೇ ಹೆಚ್ಚು ಹಾಗೆ ಜ್ಞಾನವನ್ನು ಇಟ್ಟುಕೊಂಡು ಕರ್ಮವನ್ನು ಕೈಬಿಟ್ಟವರು ಕೆಲವರು ಇನ್ನು ಕೆಲವು ಪಂಥದವರಂತೂ ಜ್ಞಾನ ಕರ್ಮ ಇವೆರಡೂ ಸರಿಸಮಾನ ಅಂತ ಹೇಳಿ ಅವರ ವಾದವನ್ನು ಮುಂದುವರಿಸ್ತಾ ಇರತಕ್ಕಂಥವರಾಗಿದ್ದಾರೆ ಆದರೆ ಮಧ್ವಾಚಾರ್ಯರು ಅವರ ದರ್ಶನದಲ್ಲಿ ಇವಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ ಶಾಸ್ತ್ರದಲ್ಲಿ ಎರಡು ರೀತಿಯದ್ದಾದ ಮಾತು ಇದೆ ಕರ್ಮಣ ಜ್ಞಾನಂ ಆತ ನೋತಿ ಕರ್ಮದಿಂದ ಅವನು ಜ್ಞಾನವನ್ನು ಪಡೆಯುತ್ತಾನೆ ಅಂತ ಇದ್ದಾಗೆ ಜ್ಞಾನೇನ ಅಮೃತಿ ಭವತಿ ಜ್ಞಾನದಿಂದ ಅವನು ಮುಕ್ತಿಯನ್ನು ಪಡೆಯುತ್ತಾನೆ ಅನ್ನುವ ಮಾತನ್ನು ನಾವು ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ ಆದ್ದರಿಂದ ಕರ್ಮವೇ ಬೇಡ ಎನ್ನುವುದು ತಪ್ಪು ಕರ್ಮವನ್ನು ಮಾಡಿದಾಗ ಚಿತ್ತಶುದ್ಧಿಯಾಗಿ ಅದು ಜ್ಞಾನಕ್ಕೆ ಭೂಮಿಕೆ ಆಗುತ್ತದೆ ಆದ್ದರಿಂದ ಕರ್ಮವನ್ನು ಮಾಡಲೇಬೇಕು ಜ್ಞಾನಿಯಾದವನು ಕೂಡ ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಎಂದು ಹೇಳಿದಂತೆ ಶಾಸ್ತ್ರದಲ್ಲಿ ತಿಳಿಸಿದ ಸತ್ಕರ್ಮಗಳನ್ನು ಜ್ಞಾನಿಯಾದವನು ಮಾಡುತ್ತಾನೆ ಅವನ ಆದರ್ಶವನ್ನು ಕಂಡು ಇತರರು ಕೂಡ ಆ ಕರ್ಮ ಮಾರ್ಗದಲ್ಲಿ ನಡೆಯುತ್ತಾ ಜಗತ್ತಿನ ಕಲ್ಯಾಣವನ್ನು ಆಶಿಸುತ್ತಾ ಲೋಕೋದ್ಧಾರದಲ್ಲಿ ತಮ್ಮ ಪಾತ್ರವನ್ನು ತಾವು ನಿರೂಪಿಸ್ತಾ ಇರತಕ್ಕಂಥವರಾಗ್ತಾರೆ ಆದ್ದರಿಂದ ಜ್ಞಾನ ಪ್ರಧಾನವಾದದ್ದು ಆದರೆ ಜ್ಞಾನಕ್ಕೆ ಪೋಷಕವಾಗಿ ಕರ್ಮ ಇರತಕ್ಕಂಥದ್ದಾಗಿದೆ ಅದು ಅಂತಃಕರಣ ಶುದ್ಧಿಗೆ ಕಾರಣ ಅಂತ ಹೇಳ್ತಾ ವೇದರಾಶಿಗಳಲ್ಲಿ ಬರುವ ವಾಕ್ಯಗಳ ಸಮನ್ವಯವನ್ನು ಸುಂದರವಾಗಿ ಸಾಧನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಅಷ್ಟೇ ಅಲ್ಲದೇನೆ ಜ್ಞಾನಿಯಾದವನು ಕರ್ಮವನ್ನು ಮಾಡುತ್ತಾನೆ ಅಂತ ಹೇಳ್ತಾ ಅದರಿಂದ ಭಗವಂತನು ವಿಶೇಷವಾಗಿ ಜ್ಞಾನಿಯ ಬಗ್ಗೆ ಪ್ರೀತನಾಗಿ ಮೋಕ್ಷದಲ್ಲಿ ಸುಖ ವಿಶೇಷವನ್ನು ಅನುಗ್ರಹಿಸುತ್ತಾನೆ ಅಂತ ತಿಳಿಸ್ತಾ ಹೀಗೆ ಜ್ಞಾನ ಕರ್ಮಗಳ ಅದ್ಭುತವಾದ ಸಮನ್ವಯವನ್ನು ನಾವಿಲ್ಲಿ ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ ಎಲ್ಲರೂ ಹಿಂದೂ ಮತಗಳ ಮೇಲೆ ಆಕ್ಷೇಪವನ್ನು ಗೈಯುತ್ತಾ ಅವರದ್ದೇ ಆದ ಕಥೆಯನ್ನು ಕಟ್ಟುತ್ತಾ ದೋಣಿಯಲ್ಲಿ ಎಲ್ಲರೂ ಸಾಗುತ್ತಿರುವಾಗ ಬೇರೆ ಮತದ ಜನರು ಇದ್ದರು ಹಿಂದೂಗಳು ತುಂಬ ಇದ್ದರು ದೋಣಿಯಲ್ಲಿ ಸಾಗುತ್ತಿರುವಾಗ ಬಿರುಗಾಳಿ ಬಂತು ಬಿರುಗಾಳಿಯ ರಭಸಕ್ಕೆ ದೋಣಿಯೇ ಮುಗಚಿ ಹೋಗುವ ಸಂದರ್ಭ ಬಂತು ಆಗ ಬೇರೆ ಮತದವರಿಗೆ ಒಬ್ಬನೇ ದೇವನಿದ್ದಾದ್ದರಿಂದ ಅವರು ಕರೆದು ದೇವರಿಂದ ಉದ್ಧತರಾದರು ಹಿಂದುಗಳಲ್ಲಿ ಅನೇಕ ಪಂಥಗಳಿದೆ ಆದ್ದರಿಂದ ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಒಬ್ಬೊಬ್ಬ ದೇವರನ್ನು ಕರೆಯಲಿಕ್ಕೆ ಹೋದರು ಅದರಲ್ಲೂ ಮೂವತ್ತ್ ಮೂರು ಕೋಟಿ ದೇವತೆಗಳು ನಾನು ಬರಲೋ ಅವರು ಬರಲೋ ಎಂಬ ಗೊಂದಲದಿಂದ ಯಾರೂ ಬರಲಿಲ್ಲ ಹಿಂದೂಗಳೆಲ್ಲ ನದಿಯ ಪ್ರವಾಹದಲ್ಲಿ ಮುಳುಗಿ ಹೋದರು ಎಂದು ಲೇವಡಿ ಮಾಡುತ್ತಾ ನಗುತ್ತಾರೆ ಆದರೆ ಅನಂತೀರ್ಥ ಭಗವತ್ಪಾದರು ವೇದ ಪುರಾಣ ಶಾಸ್ತ್ರ ಸಾಹಿತ್ಯ ಇವುಗಳೆಲ್ಲ ಥರ ಸಾರವನ್ನು ಮುಂದೆ ಇಟ್ಟು ತಿಳಿಸುತ್ತಿದ್ದಾರೆ ದೇವ ಒಬ್ಬ ಅವನ ಅನಿಯಾದ ಅಪರೋಕ್ಷ ಜ್ಞಾನಿಗಳು ಲೋಕಸೃಷ್ಟಿಯ ಇತರ ಕಾರ್ಯಗಳಲ್ಲಿ ಆಸಕ್ತರಾದವರು ದೇವತೆಗಳಾಗಿ ಇದ್ದು ಪದವಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಭಗವಂತ ಒಬ್ಬ ಭಗವತ್ ಸಾಕ್ಷಾತ್ಕಾರ ಪಡೆದ ಜ್ಞಾನಿಗಳು ಲೋಕೋದ್ಧಾರದ ಪದವಿಯಲ್ಲಿ ಇರತಕ್ಕಂಥವರು ಲೋಕಪಾಲನೆಯ ಕರ್ತವ್ಯದ ಹೊಣೆ ಹೊತ್ತವರು ದೇವತೆಗಳು ಆದ್ದರಿಂದ ನಮ್ಮ ಹಿಂದೂ ಮತವೂ ಕೂಡ ವೇದಗಳು ಕೂಡ ಏಕದೇವವಾದವನ್ನು ಪುರಸ್ಕರಿಸುತ್ತದೆ ಅಂತ ಹೇಳ್ತಾ ಅವನ ಹಲವು ಹೆಸರುಗಳನ್ನು ಏಕೋಧಾಧಾರ ಭುವಾನಿ ವಿಶ್ವ ಮೊದಲಾಗಿರ್ತಕ್ಕಂಥ ಶ್ರುತಿಗಳನ್ನು ಉದರಿಸುತ್ತಾ ಭಗವಂತನೇ ಹಲವು ನಾಮಗಳನ್ನು ಧರಿಸಿದ್ದಾನೆ ಆದ್ದರಿಂದ ದೇವನೊಬ್ಬ ನಾಮ ಹಲವು ಅನ್ನುವ ತತ್ವವನ್ನು ಸುಂದರವಾಗಿ ನಿರೂಪಣೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಮಧ್ವನೋಮೆ ಈ ಸಂದರ್ಭದಲ್ಲಿ ಮಧ್ವಾಚಾರ ತತ್ವಗಳನ್ನು ನಾವು ಅರ್ಥ ಮಾಡಿಕೊಂಡು ವಿಶೇಷವಾಗಿ ನಿಜವಾದ ಮಾಧ್ವರಾಗೋಣ ಲೋಕೋಪಕಾರವನ್ನು ಗೈಯೋಣ ಆತ್ಮೋದ್ಧಾರದತ್ತ ಮುನ್ನುಗ್ಗೋಣ ಅಂಥೇಳಿ ನನ್ನ ಎರಡು ಮಾತುಗಳನ್ನು ಈ ರಾಯರ ಕೃಪಾ ದೃಶ್ಯ ಮಾಧ್ಯಮದಲ್ಲಿ ನೋಡುತ್ತಿರುವ ವೀಕ್ಷಕರಿಗೆ ಅಭಿನಂದಿಸುತ್ತಾ ಮುಗಿಸ್ತಾ ಇದ್ದೇನೆ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇವಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀಕೃಷ್ಣಾರ್ಪಣಂ ಅಸ್ತು